ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ಭೂಮಿನ ಯಾಕೆ ತಾಯಿ ಅಂತ ಕರೀತಾರಂತ ನಂಗೆ ಈಗ ಗೊತ್ತಾಯ್ತು. ಎಸ್, ಭೂಮಿಗೆ ನನ್ನ ಮೇಲೆ ಲವ್ ಆಗಿದೆ. ಐ ಲವ್ ಯು ಭೂಮಿ, ಐ ಲವ್ ಯು ಭೂಮಿ, ಐ ಲವ್ ಯು ಭೂಮಿ, ಐ ಲವ್ ಯು ಭೂಮಿ. Yes! Bhumi, I love you! I love you, I love you, I love you! Bhumi, I love you! Bhumi, I love you! Bhumi, I love you! Love you, Bhumi! Akasa, I love you! Nintava, yeno yolbeku anta bande? Hela. Nin heladna kelakke ig moodilla. ಫುಲ್ ಖುಷಿಯಾಗಿದ್ದೀನಿ. ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಆಟೋಕೊಂಡು ಖುಷಿ ಕಾರಣ ಅದರದ್ದು. ನಾನು ಎಷ್ಟು ಬಡ್ಕೊಂಡೆ ಅಲ್ಲಿ ಹೋಗ್ಬೇಡ, ಏನು ಪ್ರಯೋಜನ ಇಲ್ಲ, ಅವ್ನು ಬರಲ್ಲ ಅಂತ. ಎಲ್ಲಿ ಕೇಳ್ತೀಯ ನನ್ನ ಮಾತು? ಸರಿಯಾಗಿ ಕೈ ಕೊಟ್ಟ. ಈಗ ಅತ್ತೇನೇ ಪ್ರಯೋಜನ? ಅವ್ರು ಸಹವಾಸ ಮಾಡಿ ನಮ್ಮ ರೆಪ್ಯುಟೇಷನ್ ಹಾಳಾಯ್ತು. ನೀನು ಅವ್ನು ಲವ್ ಮಾಡಿ ದೊಡ್ಡ ತಪ್ಪು ಮಾಡಿದೆ, ನಮ್ಮ ಮರ್ಯಾದೆ ತೆಗೆದ್ಬಿಟ್ಟೆ. ನಿರ್ಮಲಾ, ಯಾಕೆ ಹಾಕಿ ಚುಚ್ಚಿ ಮಾತಾಡ್ತಾ ಇದೆಯಾ? ಗೊತ್ತಾಗ್ತಾ ಇಲ್ವಾ ನಿನಗೆ? ನೊಂದು ಬಂದಿದ್ದಾಳೆ, ಪಕ್ಕದಲ್ಲಿ ಕೂತು ಸಾಂತ್ವನ ಹೇಳು. ಕೇಳೋ ಜನಕ್ಕೆಲ್ಲ ಉತ್ತರ ಕೊಟ್ಟು ಕೊಟ್ಟು ನನಗೂ ಸಾಕಾಗಿದೆ ರೀ. ಈ ಸಮಾಜದಲ್ಲಿ ನನಗೊಂದು ಸ್ಥಾನ ಇದೆ, ಅದನ್ನ ಉಳಿಸ್ಕೊಳ್ಳೋದು ಬೇಡವಾ? ನಾವೀಗ ಉಳಿಸ್ಕೋಬೇಕಾಗಿರೋದು ಮಗಳನ್ನ. ನೋಡು, ಪಕ್ಕದಲ್ಲಿ ಕೂತು ಸಾಂತ್ವನ ಹೇಳೋಗಿದ್ರೆ ಹೇಳು, ಇಲ್ಲ ಅಂದ್ರೆ ಹೋಗು. ಏನಾದ್ರೂ ಮಾಡ್ಕೊಳ್ಳಿ. ಸಾಂಬಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಹೇಗಪ್ಪ ಸುಮ್ಮನಿರ್ಲಿ? ನಾನು ಅವನ ಜೊತೆ ಹೇಗೆಲ್ಲ ಬಾಳ್ಬೇಕಂತ ಕನ್ಸ್ಕೊಂಡಿದ್ದೆ, ಆದ್ರೆ ಅವನು ಗತ್ತೇಲಿ. ಕೊರಗ್ಬೇಡ ಸಾಂಬಿ, ನಾನು ಸತ್ಯ ಅವರ ಹತ್ರ ಮಾತಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನಾನು ಈಗಲೇ ಹೋಗಿ ಅವ್ರನ್ನ ಭೇಟಿಯಾಗಿ ಬರ್ತೀನಿ. ಎಲ್ಲ ಸರಿ. ಇದೇ ನಿಂಗೆ ಹೇಳ್ಬಿಟ್ಟೆ, ನಿಂತವಲ್ದೆ ಇನ್ಯಾರ ತ ಹೋಗಿ ಹೇಳೋದು? ಓ ಹೌದೌದು, ನಿನ್ ಮದ್ವೆ ವಿಷಯ ಕೇಳಿ ನಾನು ತುಂಬಾ ಖುಷಿ ಪಡ್ಬೇಕು. ನಿನ್ ಕಾಟ ತಪ್ಪತ್ತಲ್ಲ, ಅದಕ್ಕೆ ಅದು ನನಗೇನು ಹೇಳ್ಬೇಕು, ಆದ್ರೆ ಹೆಂಗೆ ಅಂತ ಗೊತ್ತಾಯ್ತಿಲ್ಲ. ಹೆಂಗೆ ಅಂದ್ರೆ ಬಾಯಿಂದ ಹೇಳು, ಯಾಕೆ ಮಾತು ಬರಲ್ವಾ ನಿಂಗೆ? ಅದೇನೋಪ್ಪ,
ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಆದರೂ ನಿಂಗೆ ಒಳ್ಳೇಬೇಕು. ನಿಂಗೆ 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 ಈ ಭೂಮಿ ಒಳ್ಳೆದವಳೆ. ನನಗೆ ಗೊತ್ತು ಭೂಮಿ ನಂಗೆ ಒಳ್ಳೆದಿದ್ದಾಳೆ ಅಂತ. ನಿಂಗೆ ಗೊತ್ತಾ? ಹ್ಞೂ ಗೊತ್ತು. ಮತ್ತೆ ಒಳ್ಳೆ ಇಲ್ಲ ಮನ್ಸ್ ಪಿಚ್ ಮಾತಾಡಲೇ ಇಲ್ಲ. ಕೆಲವನ್ನ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಕಣ್ಣಾರೆ ಕಾಣತ್ತೆ. ಅದನ್ನ ನಾವೇ ತಿಳ್ಕೋಬೇಕು. ಅಂದ್ರೆ ನನ್ನ ನೀನು ನೋಡು ಎಷ್ಟು ಚೆನ್ನಾಗಿ ಬೆಳೆದಿದೆ. ಅಷ್ಟು ಚೆನ್ನಾಗಿ ಬೆಳೆದಿರುವಾಗ ಪ್ರೀತಿ ಆಗಲ್ವಾ? ನಾನೀಗೇನು ಮಾತಾಡಲ್ಲ, ನಾನು ಚಾಲೆಂಜ್ ತಗೊಂಡಾಗೆ ಈ ಜಾಗದಲ್ಲೆಲ್ಲ ಭತ್ತ ಬೆಳಿತೀನಿ. ಆಮೇಲೆ ನಿಮ್ಮ ಅಪ್ಪನ ಮುಂದೆ ನಿಂತು ಮಾತಾಡ್ತೀನಿ, ನನಗೇನು ಬೇಕೋ ಅದನ್ನು ಕೇಳ್ತೀನಿ. ಏನು ಕೇಳ್ತೀಯ? ಅದನ್ನು ಈಗಲೇ ಹೇಗೆ ಹೇಳೋಕ್ಕಾಗತ್ತೆ? ಸಸ್ಪೆನ್ಸ್. ಇವರಲ್ಲಿ ನಂಗೆ ತುಂಬ ಮುಖ್ಯವಾದ ವಸ್ತು ಇದೆ, ಅದನ್ನೇ ಕೇಳ್ತೀನಿ. ಎಲ್ಲದಕ್ಕೂ ನಗ್ತಾನೆ ಇರ್ತಾಳೆ. ಯಾವುದು ಕೊಡೋದ್ಲ ಏನ? ನೀನ್ ರೂಮಲ್ಲಿ ಕೂತು ಎಷ್ಟತ್ರೂ ಪ್ರಯೋಜನ ಇಲ್ಲ ಸಾನು. ಅವನ್ ಪ್ರೀತಿ ಮಾತಿಗೆ ಮರಳಾಗಿದ್ಯಾ ಅಷ್ಟೇ, ಅವನದು ಪ್ರೀತಿನೇ ಅಲ್ಲ. ಹಾಗೆಲ್ಲ ಹೇಳ್ಬೇಡ ಅಮ್ಮ. ಅವನ್ ಪ್ರೀತಿ ಬರೀ ಮಾತಲ್ಲಿರ್ಲಿಲ್ಲ, ನಡೆ ನುಡಿ ಎಲ್ಲದ್ರಲ್ಲಿತ್ತು. ಬಟ್ ಆ ಹಳ್ಳಿಗೆ ಹೋದಾಗ ನಾನು ನಿಜವಾಗ್ಲೂ ಆ ಹುಡುಗನೇ ಪ್ರೀತಿಸಿದ ಅನ್ಸ್ಬಿಡ್ತು. ಎಷ್ಟು ಈಸಿಯಾಗಿ ಚೇಂಜ್ ಆಗ್ಬಿಡ್ತಾರಲ್ಲ ಅಮ್ಮ. 10 ಮಿನಿಟ್ಸ್ ಅಲ್ಲಿ ಇಲ್ಲಿರ್ಬೇಕು ಅಂದ್ರೆ ಓಡೋಡ್ ಬರ್ತಿದ್ದ. ನನ್ಗಿಂತ ಆ ಚಾಲೆಂಜ್ ಇಂಪಾರ್ಟೆಂಟ್ ಆಗೋಯ್ತು ಅವನ್ಗೆ. ಅವನಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನಿಗೋಸ್ಕರ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಆಕಾಶ್ ವಾಪಸ್ ಬರಲ್ಲ ಅಂತ ಕನ್ಫರ್ಮ್ ಆಯ್ತಲ್ವಾ? ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ನಾನ್ ಹೇಳ್ತೀನಿ. ನೀನು ಬೇರೆ ಹುಡುಗನ ಜೊತೆಲಿ ಮದ್ವೆ ಮಾಡ್ಕೋಬೇಕು. ಸಾಧ್ಯನೇ ಇಲ್ಲ. ಬೇರೆ ಹುಡುಗನ ಹೆಸರು ಎತ್ತಬೇಡಿ ಪ್ಲೀಸ್ ಮಾಮ್. ಫೋರ್ಸ್ ಮಾಡಬೇಡಿ. ನೀವು ಫೋರ್ಸ್ ಮಾಡಿದ್ರೆ ನಾನು ಬದುಕಿರಲ್ಲ. ನೀನ್ ಸತ್ರು ನಿನ್ನ ಆಕಾಶ್ ಮದ್ವೆ ಆಗಕ್ಕೆ ನಾನು ಬಿಡಲ್ಲ. ನಿನ್ನ ಮದ್ವೆ ಏನೇ ಇದ್ರು ನಾನು ನೋಡಿದ ಹುಡುಗನ ಜೊತೆಲ್ಲೇ ಆಗ್ಬೇಕು. ಆಯ್ತು, ನಿಮ್ಮ ಇಷ್ಟ. ನನ್ನ ಹೆಣದ ಜೊತೆನೆ ಮದ್ವೆ ಮಾಡ್ತೀನಿ. ಸಾನು ಸಾನು ಸಾನು. ಆಗ್ಬೇಕು ಅಂತ ಕನ್ಸ್ಕೊಂಡಿ. ಯಾಕವ ಬೆಚ್ಚಬಿದ್ದೆ? ಏನಾತು? ಓ, ಏನೋ ಬರಿತಾ ಇದೀಯಾ? ತಿರ್ಗಾ ಸಾಲೆ ಓದಿಯಾ? ಅದು ಅಪ್ಪಯ್ಯ ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸ್ತೀನಿ. ಸರಿ ಸರಿ, ಹೋಗವ ಕುಡಿಯಕ್ಕೋಸಿ ನೀರು ತಕಬ. ಹ್ಞೂ ಅಪ್ಪಯ್ಯ. Thank you.
ಸಾ ನಂದಿ ಸಾ ಮಾಡ್ತಿದ್ದೀರಾ ಉಣ್ಣ ಕುಂತಾಗ್ಲೂ ಯೋಚನೆ ಮಾಡ್ತಿದ್ರಿ ಈಗಲೂ ಏನೋ ಯೋಚನೆ ಮಾಡ್ತಿದ್ದೀರಾ ಏನು ಅಂತ ಹೇಳಬಾರದೆ ನನ್ನ ಮಗಳು ಎದೆ ಮಟ್ಟಕ್ಕೆ ಬೆಳೆದ ನಿಂತವಳೆ ಅವಳಿಗೆ ಮದುವೆ ಮಾಡಬೇಕು ಅಲ್ಲ ಗಂಡು ಯಾರು ಅನ್ಕೊಂಡಿದ್ದೀರಾ ಭೂಮಿ भूमि अल करद्री आयती गण नोडक्रोदे हेतने।